ಎಲ್ಲಾದರೂ ಮುಸಲ್ಮಾನರು ಇಲ್ಲಿಂದ ಅಲ್ಲಿ ಹೋಗಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಕನಸು ಕಾಣೋದಾದರೆ ಅದು ನಿಂದು ಹಗಲು ಕನಸು, ಯಾವುದೂ ನಡೆಯಲ್ಲ. ಮುಸಲ್ಮಾನರು ಹೋಗೋದಿಲ್ಲ, ಕ್ರಿಶ್ಚಿಯನ್ರು ಹೋಗೋದಿಲ್ಲ, ದಲಿತರು ಹೋಗಲ್ಲ, ಹಿಂದೂ ಹೋಗೋದಿಲ್ಲ. ಪ್ರತಿಯೊಬ್ಬರು ಈ ದೇಶದ ಜಾತ್ಯತೀತ ರಾಷ್ಟ್ರದಲ್ಲಿ ಇರ್ತಾರೆ. ನಮ್ಮ ದೇಶದಲ್ಲಿ ಎನ್ ಆರ್ ಸಿ, ಸಿ ಎ, ಜಿಹಾದ್, ಮತಾಂತರ, ಗೋಹತ್ಯೆ, ಹಲಾಲ್, ಕೇಸರಿ, ಹಿಜಾಬ್, ಈಗ ಕೊನೆಗೆ ಹೆಂಗೆ ಕತ್ತರಿಸಬೇಕು ಎಂಬುದಾಗಿ ಈ ಪೊಂಗಿಗಳು ಹೇಳಕ್ಕೆ ಬರ್ತಾ ಇದ್ದಾವೆ. ಒಬ್ಬ ಸಮಾಜ ಚಿಂತಕ ಹೆಂಗಿರಬೇಕು ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿ. ಒಂದೇ ಸಮುದಾಯದವನು ಟೀಕಿಸುವವನು ಅವನ ಚಿಂತಕ ಅಲ್ವೇ ಅಲ್ಲ. ಒಳ್ಳೆ ಹಿಂದೂ ಸಹೋದರರು ಒಳ್ಳೆ ವ್ಯಾಟ್ಸಪ್ಗಳಲ್ಲಿ ಒಳ್ಳೆ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಯನ್ನು ತರಾಟೆಗೆ ತಗೊಂಡವರಿದ್ದಾರೆ, ಈ ನಮ್ಮ ಚಿಂತಕ ಅಂತ ಹೇಳ್ಬಿಟ್ಟು ಹೇಳುವವನನ್ನು ತರಾಟೆಗೆ ತಗೊಂಡ್ಕೊಂಡಿದ್ದಾರೆ. ಅವ್ರಿ ಒಳ್ಳೆ ಹಿಂದೂ ಸಹೋದರರು. ಹಲೋ, ನಾನು ವಿಕ್ಟರ್. ಈಗಾಗಲೇ ವ್ಯಾಟ್ಸಪ್ಪಲ್ಲಿ ನೋಡಿದೆ, ಒಬ್ಬ ವೀರ ನಾರಿ. ಈ ಪುಂಗಿಗಳು ಒಬ್ಬೊಬ್ಬರಿಗೆ ಒಂದೊಂದು ಬಿರುದನ್ನು ಕೊಟ್ಟಿದ್ದು, ಸೂಲಿ ಬೆಲೆಗೆ, ಪುನೀತ್ ಕಿರಾಳಿಗೆ, ಪ್ರಶಾಂತ್ ಸಂಬರಿಗೆ, ಇನ್ನು ಯಾರ್ಯಾರಿಗೋ. ಆಟ್ಸಪ್ ಕಣಮ್ಮ, ನೀನು ಗುಂಡಿಗೆ ಇದ್ದ ಒಂದು ಮಹಿಳೆ ಅಂದರೆ ನೀನು ಕಣವ. ಅದೇ ರೀತಿ ನಾನು ಒಂದು ಕೆಲವು ವಿಚಾರಗಳನ್ನು ಸಮಾಜಕ್ಕೆ ಕೊಡಬೇಕಾಗಿದೆ. ನಮ್ಮ ದೇಶದಲ್ಲಿ ಎನ್ ಆರ್ ಸಿ, ಸಿ ಎ, ಜಿಹಾದ್, ಮತಾಂತರ, ಗೋಹತ್ಯೆ, ಹಲಾಲ್, ಕೇಸರಿ, ಹಿಜಾಬ್, ಈಗ ಕೊನೆಗೆ ಹೆಂಗೆ ಕತ್ತರಿಸಬೇಕು ಎಂಬುದಾಗಿ ಈ ಪುಂಗಿಗಳು ಹೇಳಕ್ಕೆ ಬರ್ತಾ ಇದ್ದಾವೆ. ಒಳ್ಳೆಯ ಹಿಂದೂಗಳ ಹತ್ರ ಹೋಗ್ಬಿಟ್ಟು ಈ ಒಂದು ವಿಷ ಬೀಜ ಬಿತ್ತುವರಂಥ ಈ ಕೆಲವೊಂದು ಮತಾಂತರಗಳು ಇದ್ದಾರೆ. ಆ ನಿಟ್ಟಿನಲ್ಲಿ ಡಿಬೇಟಲ್ಲಿ ಕೂತ್ಕೊಳ್ಳುವಾಗ ಸಮಾಜ ಚಿಂತಕರು ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು ಈ ಮಾಧ್ಯಮಗಳು ಸ್ವಲ್ಪ ಆಲೋಚನೆ ಮಾಡ್ರು. ಎಂಥವ್ರನ್ನು ಕರೀಬೇಕು, ಒಬ್ಬ ಸಮಾಜ ಚಿಂತಕ ಹೆಂಗಿರಬೇಕು ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿ. ಒಂದೇ ಸಮುದಾಯದವನು ಟೀಕಿಸುವವನು ಅವನ ಚಿಂತಕ ಅಲ್ವೇ ಅಲ್ಲ. ಎಲ್ಲ ಸಮುದಾಯದವ್ರನ್ನು ಸಮಾನವಾಗಿ ತಗೊಳ್ಳೋನು ಚಿಂತಕ, ನಾಯಕ, ಹೋರಾಟಗಾರ. ಇದು ನಾನು ಒಬ್ಬ ರೈತನಾಗಿ ನಾನು ಹೇಳಬೇಕಾಗಿಲ್ಲ. ಇವಾಗ ಪುನೀತ್ ಕೆರೆಹಳ್ಳಿ ಮತ್ತು ಪ್ರಶಾಂತ್ ಗಲ್ಲಿ ಗಲ್ಲಿಯಲ್ಲಿ ಹೋಗಿ ಚೆನ್ನಾಗಿ ಉಗಿಸ್ಕೊಂಡಿದ್ದಾಯಿತು. ಇನ್ನು ನಾಳೆ ಬರ್ಬೋದು, ಮನೆ ಮನೆಗೆ ತಲುಪಿಸ್ತೀನಿ ಮುನೇಗೌಡ್ರೆ, ಮನೆ ಮನೆಗೆ ತಲುಪಿಸ್ತೀನಿ ನಾಯಿ ಮಾಂಸನ ಜಟ್ಕ ಕಟ್. ಈಗಾಗಲೇ ವ್ಯಾಟ್ಸಪ್ಪಲ್ಲಿ ನ್ಯೂಸಲ್ಲಿ ಬರ್ತಾ ಇದೆ, ಹುಷಾರಾಗಿರಿ ಹಿಂದೂ ಸಹೋದರರೇ, ಎಲ್ಲಾದರೂ ತಗೊಳ್ಳಿ, ಜಟ್ಕನೇ ತಗೊಳ್ಳಿ, ಬಟ್ ಅಂಗಡಿಗೆ ಹೋಗಿ ತಗೊಳ್ಳಿ. ನೀವು ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತ ಹೇಳಿದರೆ ಎಲ್ಲರನ್ನು ಸಮಾನ ರೀತಿಯಿಂದ ಕಾಣಿ. ಅದೇ ಹಿಂದುತ್ವ, ಅದು ಒಳ್ಳೆಯ ವಿಚಾರಗಳು. ನಾನು ಬಹಳ ಗೌರವಿಸುವನಾಗಿದ್ದೇನೆ, ಅಭಿಮಾನ ಇದೆ ಹಿಂದೂಗಳಲ್ಲಿ. ಈ ಡಿಬೇಟಲ್ಲಿ ಕೂತ್ಕೊಂಡು ಪುಂಗಿ ಹೋದವರು ಸೂಲಿ ಬೆಲೆನೋ, ಇನ್ನು ಮುತಾಲಿಕೋ, ಕಾಳಿಸ್ವಾಮಿ. ಕಾಳಿಸ್ವಾಮಿಯವರೇ, ಋಷಿಕೇಶ ನಿಜಗುಣಾನಂದ ಸ್ವಾಮೀಜಿಯವರ ಒಂದು ಎರಡು ವಚನಗಳು ಕೇಳ್ಕೊಳ್ಳಿ. ಬಸವಣ್ಣನ ವಚನಗಳು ಹೆಂಗೆ ಹೇಳ್ತವ್ರೆ ಅಂತೇಳ್ಬಿಟ್ಟು ನೀವು ಯಾಕ್ರಿ ಕಾವಿ ತೊಟ್ಟಿದ್ದೀರಾ? ಆ ಒಳ್ಳೆ ಒಳ್ಳೆಯ ಸ್ವಾಮೀಜಿಗಳ ಒಂದು ಗೌರವಕ್ಕೆ ಧಕ್ಕೆ ತರೋರು ನೀವು, ಅದು ಬೇಡ ನಿಮಗೆ. ಮದುವೆ ಆಗಿಬಿಟ್ಟು ಯಾವುದು ಸಂಸಾರ ಮಾಡಪ್ಪ. ಇನ್ನು ಒಂದೇ ಸಮುದಾಯವನ್ನು ದೂಷಿಸುವಂಥವರಿಗೆ ದೇಶ ಪ್ರೇಮಿಗಳು ಯಾರು ಎಂಬುದಾಗಿ ಏನಾದರೂ ಒಂದು ಸಂಶಯ ಇದೆ ಅಂಥೇಳುವವರಿಗೆ ಒಂದಿಷ್ಟು ವಿಚಾರಗಳನ್ನು ನಾನು ಹೇಳಬೇಕಂತ ಹೇಳ್ಬಿಟ್ಟು ಇಷ್ಟ ಪಡ್ತಾ ಇದ್ದೀನಿ. ಜೈ ಹಿಂದ್, ನಮ್ಮ ದೇಶವನ್ನು ಜೈ ಹಿಂದ್ ಎಂಬ ಮುದ್ರಾವಾಕ್ಯವನ್ನು ಸೃಷ್ಟಿಸಿದ್ದು ಯಾರು ಅಂತೀರಾ? 1941 ಸ್ವತಂತ್ರ ಸಮರ ಸೇನಾನಿಯಾದ ಅಬಿನ್ ಹಸನ್ ಸಪ್ರಾನಿ ಎಂಬುವರು. ತಿಳ್ಕೊಳ್ಳಿ ಚಿಂತಕರೇ, ಎಲ್ಲ ಒಂದು ನೀವು ವಿಷ ಬೀಜ ಬಿತ್ತಿರಲ್ಲ, ಇದನ್ನು ಬಿತ್ತಿ ಯಾರು ಏನು ಎತ್ತ ಅಂತ ಹೇಳ್ಬಿಟ್ಟು. ಎರಡನೇದು, ಸಮರಗಳಲ್ಲಿ ಆವೇಶ ಕೊಡುವಂಥ ಇನ್ಕ್ಲಾಬ್ ಜಿಂದಾಬಾದ್ ಎಂಬ ಮುದ್ರಾವಾಕ್ಯವನ್ನು ಸೃಷ್ಟಿ ಮಾಡಿದ್ದು ಹಸ್ರತ್ ಮುಹಾನಿ. ಹಿಂದೂ ಮುಸಲ್ಮಾನ ಸಹೋದರಗಳನ್ನು ಸಮುದಾಯದನ್ನು ದ್ವೇಷಿಸ್ತಿರಲ್ಲ ಅವರಿಗೆ ಮಾತ್ರ, ಅಸೂಯೆ ಕೊರ್ರ, ನಂಜಿ ಕೊರ್ರ ನಿಮಗೆ ಮಾತ್ರ. ಮೂರನೇದು, ಮಾತೆರ ಭದನ್ ಭಾರತ್ ಕಿ ಜೈ, ತಾಯಿ ನಿನ್ನ ಶರೀರ ನನ್ನ ಭಾರತ ದೇಶ ನಿನಗೆ ಜಯ ಅಂತೇಳ್ಬಿಟ್ಟು ಮಾತೆರಿ ಭದನ್ ಭಾರತ್ ಕಿ ಜೈ ಎಂಬ ಮುದ್ರಾವಾಕ್ಯ ಅಜಮುಲ್ಲಾ ಖಾನ್ರವ್ರದ್ದು. ನೋಡ್ಕೊಳ್ರಿ,
ನಾಲ್ಕನೇದು ಮಹಾತ್ಮ ಗಾಂಧಿಯವರ ಹೆಸರಲ್ಲಿಯೇ ನಡೆಯುವಂಥ ಕೇಳಲ್ಪಟ್ಟಂಥ ಕ್ವಿಟ್ ಇಂಡಿಯಾ ಚಳುವಳಿ ಎಂಬ ಮುದ್ರಾವಾಕ್ಯವನ್ನು ಸೃಷ್ಟಿ ಮಾಡಿದ್ದು ಸ್ವಾತಂತ್ರ್ಯ ಸಮರ ಸೇನಾನಿ 1942ರಲ್ಲಿ ಬಾಂಬೆ ಮೇಯರ್ ಆಗಿದ್ದವರು ಯೂಸುಫ್ ಮೆಹರ್ ಅಲಿ ಎಂಬವರು, ಅದು ಮುಸಲ್ಮಾನ ಸಹೋದರರು. ಐದನೇದು ಸಾರೆ ಜಹಾಸೆ ಅಚ್ಚ ಹಿಂದೂಸ್ತಾನ ಹಮಾರ, ಎಲ್ಲದಕ್ಕಿಂತಲೂ ಒಳ್ಳೆಯದು ನನ್ನ ಹಿಂದೂಸ್ತಾನ್ ರೀ, ಹಿಂದೂ ಅವರ ಸ್ಥಾನ ಹಿಂದೂಸ್ತಾನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋದು ಒಬ್ಬ ಮುಸಲ್ಮಾನ ಸಹೋದರ. ಶೇಮ್ ಆನ್ ಯು. ಓಕೆ, ಅವರು ಯಾರಂತ ಹೇಳಿದರೆ ಮೊಹಮ್ಮದ್ ಇಕ್ಬಾಲ್ ಅವರು. ಸಾರೆ ಜಹಾಸೆ ಅಚ್ಚ ಹಿಂದೂಸ್ತಾನ ಹಮಾರ ಅಂತ ಹೇಳ್ಬಿಟ್ಟು ಮೊಹಮ್ಮದ್ ಇಕ್ಬಾಲ್ ಅವರು. ಆರನೇದು ದೇಶ ಪ್ರೇಮಿಗಳು ಆವೇಶಭರಿತರಾಗಿ ರೋಮಾಂಚನಗೊಳ್ಳುವಂತೆ ಮಾಡುವ ಸರ್ಪ್ ರೋಷಿಕ್ಕಿ ತಮನ್ನಾ ಎಂಬ ದೇಶಭಕ್ತಿ ಗೀತೆಯನ್ನು ರಚಿಸಿದ್ದು 1921ರಲ್ಲಿ ಉರ್ದು ಕವಿ ಪಾಟ್ನಾ ನಿವಾಸಿಯೂ ಆಗಿದ್ದಂಥ ಬಿಸ್ಮಿಲ್ ಅಸ್ಮಾದಿಯವರು ರಚಿಸಿದರು. ಇದು ಮುಸಲ್ಮಾನ ಸಹೋದರರು. ಇದು ಆಗಿಲ್ವಾ, ಏನು ಇದು ಅಲ್ಲ ಅಂತೇಳ್ಬಿಟ್ಟು ಹೇಳ್ತೀರಾ? ಇವರು ಯಾರು ದೇಶಭಕ್ತರಲ್ಲ ಅಂತೇಳ್ಬಿಟ್ಟು ಬಿಂಬಿಸುವ ಮತಾಂಧ ಭಕ್ತರೇ ನೋಡಿ, ಈಗಲೂ 95,300 ಸ್ವತಂತ್ರ ಸಮರ ಸೇನಾನಿಗಳ ಹೆಸರು ಇಂಡಿಯಾ ಗೇಟಲ್ಲಿ ಬರೆದಿದೆ. 8,050 ಸಿಖ್ ಸಹೋದರರು ರಕ್ತ ಸಾಕ್ಷಿಯಾಗಿ ಹೋದರು. 25,895 ಜನ ಹಿಂದೂ ಸಹೋದರರು ನಮ್ಮ ದೇಶಕ್ಕೋಸ್ಕರ ರಕ್ತ ಸಾಕ್ಷಿಯಾಗಿ ವೀರ ಮರಣ ಹೊಂದಿದರು. 61,395 ಮುಸ್ಲಿಂ ಸಹೋದರರು ವೀರ ಮರಣ ಹೊಂದಿದರು, ರಕ್ತ ಸಾಕ್ಷಿಯಾದರು. ಎಷ್ಟು 61,000 ಮುಸ್ಲಿಂ ಸಹೋದರರು, ಇದರಲ್ಲಿ ಎಷ್ಟು ಜನಸಂಖ್ಯೆದು ಒಂದು ಹೆಚ್ಚಳ ನೋಡಿ. ಮುಸ್ಲಿಂ ಸಹೋದರರು ನೀವು ಹೇಳ್ತಾ ಇದ್ದೀರಲ್ಲ, ಮುಸ್ಲಿಮರು ಹಾಗೆ ಪಾಕಿಸ್ತಾನಕ್ಕೆ ಹೋಗಿ ಇನ್ನು ಖಲಿಸ್ತಾನ ಎಲ್ಲೋ ತಾಲಿಬಾನಿಗೆ ಹೋಗಿ ಹಂಗೆ ಹೋಗಿ ಹಿಂಗೆ ಹೋಗಿ, ಮುಸ್ಲಿಂ ಸಹೋದರನ್ನು ದೇಷಿಸಬೇಡಿ, ಯಾರನ್ನು ದೇಷಿಸಬೇಡಿ. ಈ ಡಿಬೇಟಲ್ಲಿ ಕೂರಿಸುವಂಥವ್ರನ್ನು ಎಲ್ಲರನ್ನು ಒಂದೇ ಲೆಕ್ಕ, ಒಂದೇ ಎಲ್ಲ ಸಮುದ್ರನ ಒಂದೇ ಲೆಕ್ಕ ನೋಡುವಂಗೆ ಮಾತಾಡೋರನ್ನು ತೊಗೊಳ್ರಿ. ಯಾರು ಒಬ್ಬನನ್ನು ಈ ಹರ್ಕಲ್ ಬಾಯಿಗಳನ್ನು ಹರಿಯಬಿಡೋರಂತ ನೀವು ಡಿಬೇಟಲ್ಲಿ ಕೂರಿಸ್ತೀರಲ್ಲ, ನಿಮಗೆ ಮಾನ ಮರ್ಯಾದೆ ನಾಚಿಕೆ ತಲೆ ಒಳಗಡೆ ಏನು ಸಗಣೆ ತುಂಬಿದ್ದೀಯಾ? ಸಗಣೆ ಹೆಂಗೆ ತಿಂತೀರಾ? ಅದನ್ನು ತುಂಬಿಸ್ಕೊಂಡೇ ಹೋಗ್ತೀರಾ ಅಲ್ಲಿಗೆ. ಆಗಿರುವಾಗ ಈ ನಿಟ್ಟಿನಲ್ಲಿ ನಮ್ಮ ಮುಸಲ್ಮಾನ ಸಹೋದರರು ಯಾವ ರೀತಿ ನಮ್ಮ ದೇಶವನ್ನು ವ್ಯಾಪಾರದಲ್ಲಿ ಆಗಲಿ ಯಾವ ರೀತಿ ನಡೆಸ್ಕೊತಾ ಇದ್ದಾರೆ? ಆಲ್ರೆಡಿ ಈಗ ಜಟ್ಕ ಕಟ್ ಹಲಾಲ್ ಜಟ್ಕ ಕಟ್ ಹಲಾಲ್ ಒಳ್ಳೆ ಹಿಂದೂ ಸಹೋದರರು ಒಳ್ಳೆ ವ್ಯಾಟ್ಸಪ್ಗಳಲ್ಲಿ ಒಳ್ಳೆ ಮಾಧ್ಯಮಗಳಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿಯನ್ನು ತರಾಟೆಗೆ ತೊಗೊಂಡವರಿದ್ದಾರೆ, ಈ ನಮ್ಮ ಚಿಂತಕ ಅಂತ ಹೇಳ್ಬಿಟ್ಟು ಹೇಳುವವನನ್ನು ತರಾಟೆಗೆ ತೊಗೊಂಡ್ಕೊಂಡಿದ್ದಾರೆ. ಅವ್ರಿ ಒಳ್ಳೆ ಹಿಂದೂ ಸಹೋದರರು, ಹಿಂದೂ ಸಮುದಾಯದ ಹೆಂಗಿದೆ ನೋಡ್ರಿ, ಎಷ್ಟು ಪರಿಶುದ್ಧ. ಎಲ್ಲರೂ ಮುಸ್ಲಿಮು ಹಿಂದೂಗಳು ಒಟ್ಟಾಗಿರಬೇಕು ಅಂತ ಹೇಳ್ಬಿಟ್ಟು ಆ ಭಾವನೆ ಯಾಕ್ರಿ ನಿಮಗೆ ಬರೋದಿಲ್ಲ? ಅದರಿಂದ ದಯವಿಟ್ಟು ಇವೆಲ್ಲ ಬೇಡ. ಎಲ್ಲಾದರೂ ಮುಸಲ್ಮಾನರು ಇಲ್ಲಿಂದ ಅಲ್ಲಿ ಹೋಗಬೇಕು ಅಂತೇಳ್ಬಿಟ್ಟು ಏನಾದರೂ ಕನಸು ಕಾಣುವುದಾದರೆ ಅದ್ರಲ್ಲಿ ನಿಂದು ಹಗಲು ಕನಸು ಯಾವುದೂ ನಡೆಯಲ್ಲ. ಮುಸಲ್ಮಾನರು ಹೋಗೋದಿಲ್ಲ, ಕ್ರಿಶ್ಚಿಯನ್ರು ಹೋಗೋದಿಲ್ಲ, ದಲಿತರು ಹೋಗೋಲ್ಲ, ಹಿಂದೂ ಹೋಗೋದಿಲ್ಲ. ಪ್ರತಿಯೊಬ್ಬರು ಈ ದೇಶದ ಜಾತ್ಯತೀತ ರಾಷ್ಟ್ರದಲ್ಲಿ ಇರ್ತಾರೆ. ಇದು ತಿಳ್ಕೊಳ್ಳಿ, ಮೇಲ್ಗಡೆ ಇರೋರು ನಾಯಕರು ದೊಡ್ಡವರು ನೀವು ತಿಳ್ಕೊಳ್ಳಿ ಸ್ವಾಮಿ. ನಮಸ್ಕಾರ.